ಅವರ ಜೊತೆಗೆ ಇನ್ನೊಬ್ಬರು ಬಹಳ ಪ್ರಮುಖರು ಮೂರು ಬಾರಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿದ್ದಂತವರು ಚಲನಚಿತ್ರ ನಾಯಕ ನಟರು ಜನಪ್ರಿಯರಾದಂತ ಶ್ರೀಯುತ ಯೋಗೇಶ್ವರ ಅವರು ಅವರು ಕೂಡ ಇವತ್ತು ಪಕ್ಷವನ್ನು ಸೇರ್ತಾ ಇದ್ದಾರೆ ಇನ್ನೊಬ್ಬರು ಪ್ರಮುಖರು ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮಾಜಿ ಜಿಲ್ಲಾ ಅಧ್ಯಕ್ಷರು ಪ್ರಮುಖರಾದಂತ ಶ್ರೀಯುತ ಮಂಜುನಾಥ್ ಅವರು ಅವರು ಕೂಡ ಇವತ್ತು ನಮ್ಮ ಪಕ್ಷವನ್ನ ಸೇರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಘಟಕ ಸನ್ಮಾನ್ಯ ಕೆಎಚ್ ಶ್ರೀನಿವಾಸರನ್ನ ಯೋಗೇಶ್ವರನ್ನ ಮಂಜುನಾಥರನ್ನ ಮತ್ತು ಅವರೆಲ್ಲ ಬೆಂಬಲಿಗರನ್ನ ಹಾರ್ದಿಕವಾಗಿ ಪಕ್ಷಕ್ಕೆ ಸ್ವಾಗತ ಮಾಡ್ಕೊಂಡಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಅತ್ಯಂತ ವೇಗದಿಂದ ಬೆಳೆಯುತ್ತಾ ಇದೆ ಕಳೆದ ಒಂದು ವರ್ಷದ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನ ಜನ ಮೆಚ್ಚಿಕೊಂಡಿದ್ದಾರೆ ನಿರಂತರವಾಗಿ ತಾವು ಹಿಂದೆ ಇದ್ದಂತ ಪಕ್ಷದ ಕಾರ್ಯವೈಖರಿ ಮತ್ತು ಕಳೆದ 9 ತಿಂಗಳ ಭಾರತೀಯ ಜನತಾ ಪಾರ್ಟಿಯ ಕಾರ್ಯವೈಖರಿ ಇದನ್ನ ಕಾಂಗ್ರೆಸ್ನ 10 ಹಲವು ಹಿರಿಯ ನಾಯಕರು ಈಗಾಗಲೇ ಅರ್ಥ ಮಾಡಿಕೊಂಡು ಈ ರಾಜ್ಯವನ್ನ ಈ ದೇಶವನ್ನ ಮುನ್ನಡೆಸಲಿಕ್ಕೆ ಅತ್ಯಂತ ಯೋಗ್ಯವಾದಂತ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂತ ತೀರ್ಮಾನದಿಂದ ಈ ಪ್ರಕ್ರಿಯೆಗಳು ಇವತ್ತು ನಡೆದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಆಗಾಗ ನಮ್ಮನ್ನ ಆಪರೇಷನ್ ಕಮಲ ಅಂತ ಹೇಳ್ತಾರೆ ಪ್ರಾಯಶ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಸನ್ಮಾನ್ಯ ಅನಂತ್ ಕುಮಾರ್ ಹೇಳಿದ್ರು ಓನ್ಲಿ ಕಮಲ ಆಪರೇಷನ್ ಕಮಲ ಇಲ್ಲ ಅಂತ ಹೇಳುವಂತದ್ದು ಸತ್ಯ ಯಾಕೆ ಅಂತ ಹೇಳಿದ್ರೆ ಇದೊಂದು ನಿರಂತರ ಪ್ರಕ್ರಿಯೆ ನಾವು ಇನ್ನಷ್ಟು ಒಳ್ಳೆ ಕೆಲಸ ಮಾಡಿದಾಗೆ ಎಲ್ಲಾ ಜನರು ಕೂಡ ಭಾರತೀಯ ಜನತಾ ಪಾರ್ಟಿ ಕಡೆ ಬರ್ತಾ ಇರುವಂತದ್ದು ಅದು ಯಾವುದೇ ಆಪರೇಷನ್ ಇಂದಲ್ಲ ಅವರ ಮನಸ್ಸಿನಲ್ಲಾದಂತ ಪರಿವರ್ತನೆ ಮತ್ತು ಸಮಾಜಕ್ಕೆ ಬೇಕಾದಂತ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಲ್ಲಂತ ಪಾರ್ಟಿ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೇವೆ ಆದರೆ ಕಾಂಗ್ರೆಸ್ ನ ಪರಿಸ್ಥಿತಿ ಏನಿವತ್ತು ಇವತ್ತು ಕಾಂಗ್ರೆಸ್ ನ ಪರಿಸ್ಥಿತಿ ಏನು ಅಂತ ಹೇಳಿ ಕರ್ನಾಟಕದ ಕಾಂಗ್ರೆಸ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಕಾಂಗ್ರೆಸ್ ಸರ್ವಾಧಿಕಾರಿ ಅಂತ ಹೇಳುವಂತದ್ದು ಸೋನಿಯಾ ಗಾಂಧಿ ಹೇಗೆ ಸರ್ವಾಧಿಕಾರಿಣಿಯಾಗಿ ವರ್ತಿಸಿದ್ದಾರೆ ಅಂತ ಹೇಳೋದಕ್ಕೆ ನಿನ್ನೆ ಮೊನ್ನೆ ಬಿಡುಗಡೆ ಆದಂತ ಕಾಂಗ್ರೆಸ್ ನ ಪಟ್ಟಿ ಒಂದು ಜ್ವಲಂತ ಉದಾಹರಣೆ ನಮಗೆಲ್ಲ ಗೊತ್ತಿದೆ ಮಾರ್ಗರೇಟ್ ಆಳ್ವಾ ಏನಾಗಿದ್ರು ಮೊನ್ನೆ ಮೊನ್ನೆ ಅವರನ್ನ ಪಕ್ಷದಿಂದ ಏನು ಮಾಡಿದ್ರು ಎಲ್ಲಿವರೆಗೆ ಕಳಿಸಿದ್ರು ಅಂತ ಹೇಳುವಂತದ್ದು ನಮಗೆಲ್ಲ ಮೊನ್ನೆ ಮೊನ್ನೆವರೆಗೆ ನಡೆದಂತ ವಿದ್ಯಮಾನಗಳು ಗೊತ್ತಿದೆ ಅವರ ಬದ್ಧ ವೈರಿಯಾದಂತ ಸನ್ಮಾನ್ಯ ದೇಶಪಾಂಡೆ ಅವರು ಅವರು ಕಾಂಗ್ರೆಸ್ನ ಅಧ್ಯಕ್ಷರಾದರು ತಕ್ಷಣ ಕೇಂದ್ರದ ಕಾಂಗ್ರೆಸ್ನ ಸರ್ವಾಧಿಕಾರಿ ನೀತಿ ಮತ್ತೆ ಮೇಲೆದ್ದು ಬಂತು ದೇಶಪಾಂಡೆ ಅವರ ಯಾವುದೇ ಮಾತುಗಳು ಕರ್ನಾಟಕದಲ್ಲಿ ನಡೆಯಬಾರದು ಯಾವುದೇ ಮಾತು ನಡೆಯದಿದ್ದರೂ ಕೂಡ ಅದು ಕೇಂದ್ರದ ಸೋನಿಯಾ ಗಾಂಧಿಗೆ ನಡೆಯಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ದೇಶಪಾಂಡೆ ಅವರ ಬದ್ಧ ವೈರಿ ಮೊನ್ನೆ ಮೊನ್ನೆ ಕಾಂಗ್ರೆಸ್ಗೆ ವಿರೋಧ ವ್ಯಕ್ತಪಡಿಸಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅನ್ನ ಟಿಕೆಟ್ ಮಾರಾಟಗಾರರ ಒಂದು ಕಾಳಸಂತ ದಂಧೆ ಮಾಡುವವರ ಕೂಟ ಅಂತ ಹೇಳಿ ಹೇಳಿದಂತ ಮಾರ್ಗರೇಟ್ ಆಳ್ವರಿಗೆ ಇವತ್ತು ಮಣೆ ಹಾಕಿದೆ ಪ್ರಾಯಶಃ ಇದನ್ನ ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ದೇಶಪಾಂಡೆ ಅವರು ಹೆಸರಿಗೆ ಮಾತ್ರ ಅಧ್ಯಕ್ಷರು ಕರ್ನಾಟಕದಲ್ಲಿ ಆದರೆ ಇದರ ಎಲ್ಲಾ ನಡವಳಿಕೆಗಳು ನಡೆಯತಾ ಇರುವಂತದ್ದು ಕೇಂದ್ರದ ಆ ಸೋನಿಯಾ ಗಾಂಧಿ ಅಂತ ಹೇಳುವಂತದ್ದು ಗೊತ್ತಾಗುತ್ತೆ ಒಂದು ಕಡೆಯಿಂದ ದೇಶಪಾಂಡೆ ಅವರನ್ನ ಹೀಗೆ ದಮನ ಮಾಡಲಿಕ್ಕೆ ಶುರು ಮಾಡಿದ್ರೆ ಡಿಕೆ ಶಿವಕುಮಾರ್ರ ಪರಿಸ್ಥಿತಿ ಏನು ವಿಭಿನ್ನವಾಗಿಲ್ಲ ಡಿಕೆ ಶಿವಕುಮಾರ್ ಮತ್ತು ತೇಜಸ್ವಿನಿಯರ ಆ ಜಂಗಿ ಕುಸ್ತಿ ಕಳೆದ 6-7 ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಹೇಗೆ ನಡೆಯತಾ ಇತ್ತು ಅಂತ ಹೇಳುವಂತ ನಾವು ನೋಡಿದ್ದೇವೆ ಈಗ ತೇಜಸ್ವಿನಿ ಅವರಿಗೆ ಟಿಕೆಟ್ ಡಿಕೆ ಶಿವಕುಮಾರ್ ಯುಗಾದಿ ಆಚರಣೆಗೆ ಕರ್ನಾಟಕದಲ್ಲಿ ಉಳಿಲಿಕ್ಕೆ ಆದೇಶ ಏನು ಪರಿಸ್ಥಿತಿಗಳು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷ ಕಾರ್ಯಾಧ್ಯಕ್ಷರ ಕಾರ್ಯವೈಖರಿ ಕಾಂಗ್ರೆಸ್ನ ಕೇಂದ್ರದ ಕಾರ್ಯವೈಖರಿ ಇವತ್ತು ಯಾವ ರೀತಿ ಇದೆ ಅಂತ ಹೇಳುವಂತದ್ದು ಇದು ಎದ್ದು ತೋರಿಸುವಂತ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತಾ ಇದ್ದೆ ಇಂತ ಸಂದರ್ಭಗಳಲ್ಲಿ ಡಿಕೆ ಶಿವಕುಮಾರ್ ರು ಬಾರಿ ಬಾರಿ ಮಾತಾಡುತ್ತಾರೆ ದೇಶಪಾಂಡೆ ಅವರಂತೂ ಮಾತಾಡುವಂತದಕ್ಕೆ ಎಲ್ಲಿ ಪುಲಿಸ್ ಸ್ಟಾಪ್ ಇಲ್ಲ
प्रायश इवरिबरी पुलिस स्टाफ हाक प्रयत्न केंद्र नड़दीवु इवर आ स्थानी मुंदरी बेड़ो अंत इवर नोड़को पैस्थिति अंत नान भावस्ता सर्वाधिकारी प्रवृत्तिया खंडित जन यार ओपदी कागोडु तिम्मप्पर पैस्थिति अद्भुत कागोडु तिम्मप्पर हिंदुत्व बैठे मतड़ोर कई कड़ी अंतर ಈಗಾಗಲೇ ನಾವು ನೋಡಿದ್ದೇವೆ ವರುಣ ಗಾಂಧಿಯವರು ಮಾತಾಡದನ್ನು ಕೂಡ ಒಂದು ಕಪೋಲಕಲ್ಪಿತ ಕಥೆಗಳನ್ನು ಕಟ್ಟಿ ಅವರ ಮೇಲೆ ದೋಷಾರೋಪಣೆಗಳನ್ನು ಮಾಡಿ ಅವರನ್ನು ಈಗಾಗಲೇ ಜೈಲಿಗೆ ಅಟ್ಟಿರುವಂತದನ್ನು ನಾವು ಕಂಡಿದ್ದೇವೆ ಜೈಲಿನಲ್ಲಿ ಇರುವಂತ ವರುಣ ಗಾಂಧಿಯವರು ಇವತ್ತಿನವರೆಗೂ ಕೂಡ ನಾನು ಆ ರೀತಿಯ ಹೇಳಿಕೆಗಳನ್ನು ಹೇಳಿಲ್ಲ ನಾನು ಇವತ್ತು ಕೂಡ ಈ ದೇಶದ ವಿಚಾರಕ್ಕೆ ಬದ್ಧನಾಗಿಯೇ ತನ್ನ ವಿಚಾರವನ್ನು ಪ್ರತಿಪಾದನೆ ಮಾಡಿದ್ದೇನೆ ಅಂತ ಹೇಳುವಂತದನ್ನು ಹೇಳಿದ್ದಾರೆ ಆದರೆ ಇಲ್ಲಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ನೇರವಾಗಿ ಹಿಂದುತ್ವದ ಬಗ್ಗೆ ಮಾತಾಡುವರ ಕೈಕಡಿದಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ರಾಷ್ಟ್ರೀಯ ಭದ್ರತಾ ಕಾಯ್ದೆಗೆ ಇವತ್ತು ಅತ್ಯಂತ ಯೋಗ್ಯವಾದಂತ ಒಂದು ಕೇಸು ಅಂತ ಹೇಳಿದ್ರೆ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ಚುನಾವಣಾ ಆಯೋಗವನ್ನ ಆಗ್ರಹಪಡಿಸ್ತಾ ಇದ್ದೇನೆ ಇವರ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿ ಇವರನ್ನು ಬಂಧಿಸಬೇಕು ಇವರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತೆ ಕರ್ನಾಟಕದಲ್ಲಿ ಯಾವುದೋ ಒಂದು ರೀತಿಯ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹುನ್ನಾರ ಮಾಡುತ್ತಾ ಇರುವಂತ ಕಾಗೋಡು ತಿಮ್ಮಪ್ಪನವರನ್ನ ಖಂಡಿತವಾಗಿಯೂ ಸೂಕ್ತ ಹದ್ದುಬಸ್ತಿನಲ್ಲಿ ಇಡಬೇಕಾದಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ತೇಜಸ್ವಿ ಅವರಿಗೆ ಟಿಕೆಟ್ ಡಿಕೆಶಿ ಅವರಿಗೆ ಡಿಕೆಶಿ ಇದ್ದು ಬಿತ್ತು ವಿಕೆಟ್ ಅಂತ ಹೇಳಿ ನಾವೀಗ ಹೇಳಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ ಒಟ್ಟಾರೆ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಇವತ್ತು ರಾಜ್ಯದಾದ್ಯಂತ ಕಾಂಗ್ರೆಸ್ ಇವತ್ತು ರಾಜ್ಯದಾದ್ಯಂತ ದಯನೀಯ ಪರಿಸ್ಥಿತಿಯನ್ನು ಎದುರಿಸಿದೆ ಅಂತ ನಾವು ಕಂಡಿದ್ದೇವೆ ನಿರ್ಮಾಣ ಭಾರತ ನಿರ್ಮಾಣ ರ್ಯಾಲಿಯನ್ನು ಮಾಡಿದ್ರು ಭಾರತ ಮತ್ತು ಕರ್ನಾಟಕವನ್ನ ನಿರ್ನಾಮ ಮಾಡಿದವರನ್ನೇ ತಮ್ಮ ಪಟ್ಟಿಯಲ್ಲಿ ಸೇರಿಸಿಕೊಂಡಿರುವಂತದನ್ನು ನಾವು ಇಡಿ ಅವರ ಪಟ್ಟಿಯಲ್ಲಿ ಕಾಣ್ತಾ ಇರುವಂತದ್ದು ಇಂತ ಸಂದರ್ಭಗಳಲ್ಲಿ ಜನ ಇದಕ್ಕೆ ಸೂಕ್ತವಾದಂತ ಇನ್ನಷ್ಟು ತೀರ್ಮಾನಗಳನ್ನು ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಇದು ನನ್ನಂತವರು ಹೋಗ್ತಿದ್ದೇವೆ ಅಂತಂದ್ರೆ ಇದು ಹೋಗಬಾರದು ಇದು ಜಾಗ ಅಂತ ಏನು ನಾನು ಎಂದು ಭಾವನೆ ಮಾಡ್ಕೊಂಡಿರಲಿಲ್ಲ ಆದರೆ ನನಗೆ ಮೊದಲಿನಿಂದಲೂ ನಾನು ಕಾಂಗ್ರೆಸ್ ನಲ್ಲಿ ಇದ್ದೆ ಆದರೆ ನಾನು ಇದ್ದ ಕಾಂಗ್ರೆಸ್ಗೂ ಈಗಿರೋ ಕಾಂಗ್ರೆಸ್ಗೂ ಹೋಲಿಸಿದ್ರೆ ಅಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂತ ಒಂದು ವಾತಾವರಣ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಗೋಡು ತಿಮ್ಮಪ್ಪನವರು ಎಷ್ಟು ಸತ್ತಿ ಸೋತರು ಅವರೇ ನಾಯಕರು ನನಗೆ ಒಂದು ಅಸೆಂಬ್ಲಿ ಟಿಕೆಟ್ ಕೂಡ ಕೊಡೋದಕ್ಕೆ ಅವರ ದೃಷ್ಟಿಯಲ್ಲಿ ಯೋಗ್ಯತೆ ಇಲ್ಲ ಹೋಗಲಿ ಸೀನಿಯರ್ ಲೀಡರ್ಸ್ ಮೀಟಿಂಗ್ ಅಂತ ಕರೀತಾರೆ ದೇ ಡೋಂಟ್ ಇನ್ವೈಟ್ ಮೀ ಟು ದಟ್ ಮೀಟಿಂಗ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರೀಕಾನ್ಸ್ಟಿಟ್ಯೂಟ್ ಆಗದೆ ಯಾವುದೋ ಜನ್ಮ ಆಯಿತು ಈಗ ನನಗೆ ವಕ್ತಾರ ಅಂತ ನೇಮಿಸಿದ್ರು ನಮಗೆಲ್ಲ ಗೊತ್ತಿದೆ ಕೆಲವು ಸರ್ತಿ ನಾವು ಭೇಟಿಯಾಗಿದ್ವು ಡಿ ಕೆ ಶಿವಕುಮಾರ್ ಮೊದಲು ಬಂದ ಕೂಡಲೇ ಕೊಟ್ಟು ಕಾಗದ ಏನು ಅಂತಂದರೆ ನೀವು ಏನಾದರೂ ಪತ್ರಿಕಾಗೋಷ್ಠಿ ಮಾಡೋದಾದರೆ ಏನು ಮಾಡಬೇಕು ಅಂತಿದ್ದೀರಿ ಯಾರಿಗೆ ಏನು ಹೇಳಬೇಕು ಅಂತಿದ್ದೀರಿ ಅದನ್ನೆಲ್ಲ ಬರೆದು ನನ್ನ ಹತ್ರ ಪರ್ಮಿಷನ್ ತೊಗೊಳ್ಬೇಕು ಒಂದೊಮ್ಮೆ ನಾ ಪ್ರವಾಸದಲ್ಲಿದ್ದರೆ ಟೆಲಿಫೋನ್ನಲ್ಲಿ ಪರ್ಮಿಷನ್ ತೊಗೊಳ್ಬೇಕು ಅಂತ ಹೇಳಿದರೆ ನನಗೆ ಗೊತ್ತಿಲ್ಲ ನಾನು 67ನೇ ಇಸ್ವಿಯಲ್ಲಿ 26ವರೆ 27ನೇ ವರ್ಷದಲ್ಲಿ ಇದೇ ಕಾಗೋಡು ತಿಮ್ಮಪ್ಪನವರನ್ನು ಸೋಲಿಸಿ ಕಾಂಗ್ರೆಸ್ನಿಂದ ಗೆದ್ದು ಎಮ್ ಎಲ್ ಎ ಆದವನು ಈ ನನಗಿಂತ ಸೀನಿಯರಲ್ಲಿ ಯಾರಿದ್ದಾರೆ ನನಗಂತೂ ಗೊತ್ತಿಲ್ಲ ಈ ಥರದ ಒಂದು ಸ್ವಾಭಿಮಾನಕ್ಕೆ ಏನು ಅವಕಾಶವೇ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿ ಇದೆ ಮತ್ತು ಇಲ್ಲಿ ಈ ದೇಶದಲ್ಲಿ ನಾವು ಎಷ್ಟು ಪಕ್ಷ ಅಂತ ಮಾಡ್ಕೊಳ್ತಾ ಹೋಗೋದು ಒಂದು ರೀತಿಯಲ್ಲಿ ಯಾವುದೋ ಎರಡು ಒಕ್ಕೂಟವೋ ಏನೋ ಒಂದಾಗ ನಾಳೆ ದಿವಸ ಎರಡೇ ಪಕ್ಷಗಳ ಒಂದು ಆಡಳಿತ ಈ ದೇಶದಲ್ಲಿ ಬರೋ ಅಂಥ ಒಂದು ಸ್ಥಿತಿಗೆ ಪೂರಕವಾಗಿ ನಾವು ನಡ್ಕೊಳ್ಬೇಕಾಗುತ್ತೆ